ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ವಚನಾನಂದ ಸ್ವಾಮೀಜಿ ಭೇಟಿಯಾಗಿದ್ದಾರೆ ಡಿಸಿಎಂ ಪಂಚಮಸಾಲಿ ಶ್ರೀ ಜೊತೆ ಅಶ್ವತ್ ನಾರಾಯಣ್ ಚರ್ಚೆಯನ್ನು ಮಾಡಿದ್ದಾರೆ ಶ್ರೀಗಳ ಜೊತೆಯಲ್ಲಿ 1 ಗಂಟೆ ಕಾಲ ಚರ್ಚೆಯನ್ನು ಡಿಸಿಎಂ ಮಾಡಿದ್ದಾರೆ ಅನ್ನೋ ವಿಚಾರ ಇದೀಗ ಹಾಟ್ ಟಾಪಿಕ್ ಆಗಿಬಿಟ್ಟಿದೆ ಬೆಳಗ್ಗೆ ಸಚಿವರ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತೆ ಚರ್ಚೆಯನ್ನು ಮಾಡಿದ್ದಾರಂತೆ ವಚನಾನಂದ ಸ್ವಾಮೀಜಿ ಭೇಟಿಯಾಗಿದ್ದಾರೆ ಡಿಸಿಎಂ ಹಾಗಾದ್ರೆ ಈ ಭೇಟಿ ಹಿಂದೆ ಏನಾದರೂ ರಹಸ್ಯಗಳು ಅಡಗಿದೆಯಾ ಅನ್ನೋ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ ಪಂಚಮಸಾಲಿ ಶ್ರೀ ಜೊತೆ ಅಶ್ವತ್ ನಾರಾಯಣ್ ಚರ್ಚೆ ಮಾಡಿದ್ದಾರೆ ಶ್ರೀಗಳೊಂದಿಗೆ ಸುಮಾರು 1 ಗಂಟೆ ಕಾಲ ಚರ್ಚೆ ಮಾಡಿದ್ದಾರೆ ಇದು ಮೊನ್ನೆ ಆಗಿರುವಂತ ಭೇಟಿ ಬೆಳಗ್ಗೆ ಸಚಿವರ ಜೊತೆಯಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಸಂಜೆ ಆದಮೇಲೆ ಮತ್ತೆ ಸಿಂಗಲ್ ಆಗಿ ಹೋಗಿ ಮಾತುಕತೆಯನ್ನ ಮಾಡಿದ್ದಾರೆ ಸೋ ಈ ಎರಡೆರಡು ಸಲ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಅದು 1 ಗಂಟೆ ಕಾಲ ಚರ್ಚೆ ಮಾಡಿದ್ದಾರೆ ಅಂದ್ರೆ ಏನೋ ವಿಚಾರ ಅಲ್ಲಿ ಇರಬಹುದು ಅಂತ ಹೇಳಿಬಿಟ್ಟು ಒಂದಿಷ್ಟು ಕುತೂಹಲ ಆಗಿದೆ 1 ಗಂಟೆ ಕಾಲ ಚರ್ಚೆಯನ್ನ ಅಶ್ವತ್ ನಾರಾಯಣ್ ನಡೆಸಿದ್ದಾರೆ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ಡಿಸಿಎಂ ಹೇಳಿದ್ದಾರೆ ಇದಕ್ಕೆ ವಿಶೇಷ ಅರ್ಥ ಏನು ಕಲ್ಪಿಸೋದು ಬೇಡ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ ಮುರುಗೇಶ್ ನಿರಾಣಿಗೆ ಸಚಿವ ಸ್ಥಾನಕ್ಕೆ ಶ್ರೀಗಳು ಒತ್ತಾಯ ಮಾಡಿದ್ರು ಸಿಎಂ ಇದರಲ್ಲೇ ಸಚಿವ ಸ್ಥಾನ ಕೇಳಿಯಲ್ಲ ಸುದ್ದಿ ಆಗಿದ್ರು ಸೋ ಈ ವಿಚಾರವಾಗಿ ಏನಾದರೂ ಚರ್ಚೆಗಳು ಆಗಿದೆಯಾ ಹಾಗಾದ್ರೆ ರಾಜಕೀಯವಾಗಿ ಚರ್ಚೆ ಆಗಿದೆಯಾ ಎರಡೆರಡು ಸಲ ಭೇಟಿ ಮಾಡಿದ್ದಾರೆ ಫಸ್ಟ್ ಬೇರೆ ಸಚಿವರು ಇದ್ದರು ಮತ್ತೆ ಇವರು ಸಂಜೆ ಹೋಗ್ತಾರೆ ಬೆಳಗ್ಗೆನು ಒಂದು ಸತಿ ಮೀಟಿಂಗ್ ಆಗಿತ್ತು ಮತ್ತೆ ಸಂಜೆ ಹೋಗಿ 1 ಗಂಟೆ ಕಾಲ ಚರ್ಚೆಯನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಸೋ ಏನು ಚರ್ಚೆ ಆಗಿರಬಹುದು ಹಾಗಾದ್ರೆ ಇದಕ್ಕೆ ರಾಜಕೀಯವಾಗಿ ಏನು ಶ್ರೀಗಳು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಆ ವಿಚಾರ ಏನಾದರೂ ಮತ್ತೆ ಚರ್ಚೆಗೆ ಬಂದಿದೆಯಾ ಅಂತ ಹೇಳಿಬಿಟ್ಟು ಇವಾಗ ಸುದ್ದಿ ಆಗ್ತಿರೋದು ಬಟ್ ಡಿಸಿಎಂ ಅಶ್ವತ್ ನಾರಾಯಣ್ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ರಾಜಕೀಯವಾಗಿ ಆ ತರದ ಏನು ಮಾತುಕತೆ ಆಗಿಲ್ಲ ಚರ್ಚೆ ಮಾಡಿದೀವಿ ಆದ್ರೆ ರಾಜಕಾರಣ ಇದರಲ್ಲಿ ಇಲ್ಲ ಅಂತ ಹೇಳಿದರು ಈ ಭಾಗಕ್ಕೆ ಬಂದಿದ್ದೆ ಪ್ರವಾಸಕ್ಕೆ ಬಂದಿದ್ದೀನಿ ಬಂದಾಗ ಅವರನ್ನು ಮಾತಾಡ್ಸೋ ಮೊದಲಿನ ನನಗೆ ಪರಿಚಯ ಯೋಗ ಗುರುಗಳು ಅವರು ಹೆಚ್ಚು ಬೆಂಗಳೂರಿನಲ್ಲೂ ಗುರುಗಳು ಜೊತೆ ಸಂಪರ್ಕದಲ್ಲಿದ್ದೆ ಮತ್ತೆ ಅಮೆರಿಕದಲ್ಲೂ ಮೀಟ್ ಆಗಿದ್ದು ಎಲ್ಲ ರೀತಿಯೂ ಈ ಒಂದು ಯೋಗ ವಿಚಾರದಲ್ಲಿ ಮಾತುಕತೆ ಮಾಡ್ತಿದ್ದು ಮಾತಾಡ್ತೆ ಈ ಭಾಗದಲ್ಲಿ ಬಂದಾಗ ಎಲ್ಲರೂ ಈಗ ಇಲ್ಲೂ ಬಂದಿದ್ದೀನಿ ಎಲ್ಲರನ್ನು ಮಾತಾಡಿಸ್ಕೊಂಡು ಜೊತೆ ಜೊತೆನಲ್ಲಿ ಕೂತ್ಕೊಂಡು ಬೆಳಗ್ಗೆ ಟೈಮ್ ಆಗಿರಲಿಲ್ಲ ಟೈಮ್ ಇಲ್ಲದೆ ಕಾರಣ ಅರ್ಜೆಂಟಲ್ಲಿ ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು ನಾವೆಲ್ಲರೂ ಒಟ್ಟಿಗೆ ಇದ್ದ ಬರ್ತಾ ಪುರ್ಸೊತ್ತಿನಲ್ಲಿ ಕೂತ್ಕೊಂಡು ಆರಾಮಾಗಿ ಎಲ್ಲ ಮಾತಾಡ್ಕೊಂಡು ಮಾತಾಡ್ಸ್ಕೊಂಡು ಬಂದೆ ಎಲ್ಲ ಹಳೆ ವಿಚಾರಗಳು ಜನಾಂಗದ ವಿಚಾರದಲ್ಲಿ ಅವ್ರು ಮಾತಾಡಿದ್ದಾರೆ ಜನಾಂಗಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಮಾತಾಡಿದ್ದಾರೆ ಇವತ್ತು ನಾವು ರಾಜಕೀಯದ ವಿಚಾರನೇ ಇಲ್ಲ ಒಟ್ಟಾರೆ ಹೊಸ ಶಿಕ್ಷಣ ನೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಆಗುವುಗಳು ಸುಮ್ಮನೆ ಹಾಗೆ ಮಾತಾಡ್ತಾ ಕುಶಲೋಪರಿಯಾಗಿ ಶಿಕ್ಷಣ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಸುಧಾರಣೆಗಳನ್ನ ತರ್ತಾ ಇದ್ದೀವಿ ತಂತ್ರಜ್ಞಾನ ಬಳಕೆಯನ್ನು ಹೇಗೆ ಮಾಡ್ತಿದ್ವಿ ತಂತ್ರಜ್ಞಾನ ಮೂಲಕ ವ್ಯವಸಾಯದಲ್ಲೂ ರೈತರಿಗೆ ಯಾವ ರೀತಿ ನೆರವು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಅಲ್ಕಟಿ ಶ್ರೀನಿವಾಸ್ ಅಲ್ಕಟಿ ಎರಡೆರಡು ಬಾರಿ ಚರ್ಚೆ ಮಾಡಿರೋದು ಅದು ಕೂಡ ಮತ್ತೆ ಇವರು ಏಕಾಂಗಿಯಾಗಿ ಹೋಗಿ ಚರ್ಚೆ ಮಾಡಿರೋದೇ ಈಗ ಒಂದಿಷ್ಟು ಸುದ್ದಿ ಆಗ್ತಿರೋದು ಬಟ್ ಅಂಥದ್ದೇನಿಲ್ಲ ಯೋಗದ ವಿಚಾರವಾಗೆಲ್ಲ ಚರ್ಚೆ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಈ ಹಿಂದೆ ನಾವು ನೆನಪು ಮಾಡ್ಕೊಳ್ಬಹುದು ಯಡಿಯೂರಪ್ಪ ಅವರು ವೇದಿಕೆ ಮೇಲೆ ಇದ್ದಾಗ ವಚನಾನಂದ ಶ್ರೀಗಳು ಯಾವ ತರ ಮಾತಾಡಿದ್ರು ಎಷ್ಟೆಲ್ಲ ಚರ್ಚೆ ಆಗಿತ್ತು ಅಂತ ಅಂದ್ರೆ ಈ ಭೇಟಿ ಚರ್ಚೆ ಹಿಂದಿನ ರಹಸ್ಯ ಏನಂತ ಗೊತ್ತಾಗ್ತಿದೆ ಈಗ ಯಾವ ತರ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ ಶರ್ಮಿತಾ ಅಶ್ವಥ್ ನಾರಾಯಣ್ ಮತ್ತು ವಚನಾನಂದ ಶ್ರೀಗಳ ಒಂದು ಭೇಟಿ ವಿಚಾರ ಏನಿದೆ ಅಂದ್ರೆ ಮುಂಬರತಕ್ಕಂಥ ದಿವಸದಲ್ಲಿ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ ಅಂತಕ್ಕಂತ ಒಂದು ಮುನ್ಸೂಚನೆ ಏನಾದರೂ ಇತ್ತ ಅಂತಕ್ಕಂಥ ಒಂದು ಅನುಮಾನವೇಗ ಬಿಜೆಪಿ ಕಾರ್ಯಕರ್ತರನ್ನು ಕಾಡ್ತಾ ಇದೆ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರನ್ನ ಭೇಟಿಯಾಗಿರ್ತಕ್ಕಂಥ ವಿಚಾರ ಆಗಿರ್ಬೋದು ಮತ್ತೊಂದು ಕಡೆ ಡಿಸಿಎಂ ಅಶ್ವಥ್ ನಾರಾಯಣ ವಚನಾನಂದ ಶ್ರೀಗಳನ್ನ ಎರಡು ಬಾರಿ ಭೇಟಿಯಾಗಿರ್ತಕ್ಕಂಥ ವಿಚಾರ ಆಗಿರ್ಬೋದು ಅದರಲ್ಲೂ ಕೂಡ 1 ಗಂಟೆಗೂ ಹೆಚ್ಚು ಕಾಲ ವಚನಾನಂದ ಶ್ರೀಗಳ ಜೊತೆ ಅಶ್ವಥ್ ನಾರಾಯಣ ಅವರು ಚರ್ಚೆ ಮಾಡ್ತಾರೆ ಅಂದ್ರೆ ಮೊದಲು ಅವರು ಡಿಸಿಎಂ ಗೋವಿಂದ ಕಾರಜೋಳ ಮತ್ತು ಸಂಸದರಾಗಿರ್ತಕ್ಕಂಥ ಸಿದ್ದೇಶ್ ಸೇರಿದಂತೆ ಬೈರತಿ ಬಸವರಾಜ್ ಸೇರಿದಂತೆ ಸಾಕಷ್ಟು ಸಚಿವರ ಜೊತೆ ಮತ್ತು ಮುಖಂಡರ ಜೊತೆ ಅವರು ಶ್ರೀಗಳನ್ನ ಭೇಟಿ ಆಗ್ತಾರೆ ಅದಾದ ಬಳಿಕ 1 ಗಂಟೆ ಮತ್ತೆ ಪ್ರತ್ಯೇಕವಾಗಿ ಶ್ರೀಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ ಅಂದ್ರೆ ಸಂಪುಟ ವಿಸ್ತರಣೆ ಸದ್ಯದಲ್ಲೇ ಆಗತ್ತೆ ಅಂತಕ್ಕಂಥ ಒಂದು ಮಾತುಗಳೇನು ರಾಜಕೀಯ ವಲಯದಲ್ಲಿ ಬಿಜೆಪಿ ವಲಯದಲ್ಲಿ ಏನು ಕೇಳ್ಬರ್ತಾ ಇದೆ ಆ ಒಂದ್ ನಿಟ್ಟಿನಲ್ಲಿ ಪ್ರಬಲ ಆಕಾಂಕ್ಷಿ ಮುರುಗೇಶ್ ನಿರಾಣಿ ಆಗಿದ್ದಾರೆ ಈ ಹಿಂದೆ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಬಹಿರಂಗವಾಗಿನೇ ಒಂದು ಮುರುಗೇಶ್ ನಿರಾಣಿ ಅವರನ್ನ ಸಚಿವರನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಒತ್ತಡವನ್ನ ಅದೇ ವೇದಿಕೆಯಲ್ಲಿ ವಚನವನ್ನು ಸಿಗುತ್ತಾ ಇದ್ರು ಹೀಗಾಗಿ ಇದೇ ಒಂದು ಕಾರಣಕ್ಕಾಗಿನೇ ಕೂಡ ಅಶ್ವಥ್ ನಾರಾಯಣ್ ಅವರನ್ನ ಮತ್ತೊಂದು ಸಾರಿ ಕರೆಸಿದ್ರ ಅಥವಾ ಅಶ್ವಥ್ ನಾರಾಯಣ್ ಅವರೇ ಖುದ್ದು ವಚನವನ್ನು ಶ್ರೀಗಳನ್ನ ಭೇಟಿ ಆದ್ರ ಅಂತಕ್ಕಂಥದ್ದು ಅಂದ್ರೆ ಸದ್ಯದಲ್ಲೇ ಸಂಪುಟ ವಿಸ್ತರಣೆ ಆಗಿದೆ ಆದಲ್ಲಿ ಮುರುಗೇಶ್ ನಿರಾಣಿ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಅಥವಾ ಮನವಿಯನ್ನೇನಾದ್ರೂ ಅಶ್ವಥ್ ನಾರಾಯಣ್ ಅವರಿಗೆ ಮಾಡಿದ್ರ ಅಂತಕ್ಕಂಥದ್ದು ಯಾಕಂತಂದ್ರೆ ಅಶ್ವಥ್ ನಾರಾಯಣ್ ಅವರು ಮತ್ತು ಆರ್ ಎಸ್ ಎಸ್ ಮುಖಂಡರು ಮತ್ತು ಕೇಂದ್ರದ ವರ್ಷ ಜೊತೆ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಅಶ್ವಥ್ ನಾರಾಯಣ್ ಹೊಂದಿದ್ದಾರೆ
ಹೀಗಾಗಿ ಅಶ್ವತ್ಥ ನಾರಾಯಣ್ ಅವರ ಒಡನಾಟ ಕೂಡ ಒಂದು ವಚನಾನಂದ ಶ್ರೀಗಳ ಉತ್ತಮವಾಗಿದೆ. ಹೀಗಾಗಿ ಇದನ್ನೇ ಬಳಸಿಕೊಂಡು ಮುರುಗೇಶ್ ನಾರಾಯಣ್ ಅವರನ್ನ ಸಚಿವರನ್ನಾಗಿ ಮಾಡಬೇಕಾ ಅಥವಾ ಮಾಡಬಹುದಾ ಅಂತಕ್ಕಂಥ ಒಂದು ಈ ಚರ್ಚೆ ಕೂಡ ಒಂದು ಡಿ ಸಿ ಎಂ ಅಶ್ವತ್ಥ ನಾರಾಯಣ್ ಮತ್ತು ವಚನಾನಂದ ಶ್ರೀಗಳ ಒಂದು ಭೇಟಿ ಸಂದರ್ಭದಲ್ಲಿ ಚರ್ಚೆ ಆಗಿದೆ. ಹೀಗಾಗಿ ಅಧಿವೇಶನಕ್ಕೆ ಮುಂಚೆ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ ಅಂದ್ರೂ ಕೂಡ ನವೆಂಬರ್ ಒಳಗೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಬಿಜೆಪಿ ವಲಯದಲ್ಲಿ ಜೋರಾಗಿದೆ. ಹೀಗಾಗಿ ಅಶ್ವತ್ಥ ನಾರಾಯಣ್ ಮತ್ತು ವಚನಾನಂದ ಶ್ರೀಗಳ ಭೇಟಿ ಏನಿದೆ ಇದು ಬಿಜೆಪಿ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಬಹಳ ಕುತೂಹಲವನ್ನು ಮೂಡಿಸಿದೆ ಅಂತ ಹೇಳ್ಬಹುದು ಶರ್ಮಾ. ಫೈನ್, ಥ್ಯಾಂಕ್ ಯು ಶ್ರೀನಿವಾಸ್ ಅಲ್ಕಟಿ. ತಮ್ಮ ಇನ್ಫಾರ್ಮೇಶನ್ಗೆ ಹಿಂದೆ ಜನವರಿಯಲ್ಲಿ ಒಂದು ವೇದಿಕೆ ಮೇಲೆ ಕಾರ್ಯಕ್ರಮ ಆಗ್ತಾ ಇದ್ದಾಗಲೇ ತಮ್ಮ ಸಮುದಾಯದ ನಾಯಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಅದು ಮುರುಗೇಶ್ ನಿರಾಣಿ ಹೆಸರನ್ನ ಪ್ರಸ್ತಾಪ ಮಾಡಿನೇ ಯಡಿಯೂರಪ್ಪ ಅವರಿಗೆ ಎಚ್ಚರಿಕೆಯನ್ನ ವಚನಾನಂದ ಶ್ರೀಗಳ ಆ ಟೈಮ್ನಲ್ಲಿ ಕೊಟ್ಟಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಆ ಟೈಮ್ನಲ್ಲಿ ಏನ್ ಹೇಳಿದ್ರು ಅಂತ ನೋಡ್ತಾ ಒಂದು ಬ್ರೇಕ್ ತಗೋಣ. ನೆಲವಾಗಿ ನಿಂತುಕೊಂಡಿದ್ದಾನೆ, ಅವರು ಕೈ ಬಿಡ್ಲಿಕ್ಕೆ ಹೋಗಬೇಡಿ. ನೀವು ಈ ಸಲ ಅವನ ಕೈ ಬಿಟ್ರೆ ಇಡೀ ಅಖಂಡ ಪಂಚಮಸಾಲಿ ಸಮಾಜ ನಿಮ್ಮನ್ನ ಕೈ ಬಿಡ್ತದೆ. ಅಲ್ಲಿನ ಸತ್ಯವನ್ನ ಹೇಳಕತ್ತೀರಿ? ಕುತ್ಕೊಳ್ಳಿ, ನೀವು ಕುತ್ಕೊಳ್ಳಿ, ತಾವು ಕುತ್ಕೊಳ್ಳಿ, ಕುತ್ಕೊಳ್ಳಿ, ತಾವು ಕೆಲಸ ಮಾಡಕ್ ಆಗೋದಿಲ್ಲ ಅಂದ್ರೆ ನೋಡ್ರಿ ಮೊನ್ನೆ ಸಲಹೆ ಕೊಡ್ತಾ ಇದೆಯಲ್ಲ, ನಾವು ಬೆದರಿಸಲ್ಲ, ನಮ್ಮ ನ್ಯಾಯವನ್ನು ಕೇಳ್ತಾ ಇದೀವಿ, ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ. ನಾವು ಇದು ನಮ್ಮ ಕೂಗಲ್ಲ, ಸಮಾಜದ ಕೂಗು. ನೀವು ಬಹಳ ಒಳ್ಳೆಯವರು, ನೀವು ಸಮಾಧಾನ ಇರಬೇಕು. ಯಾಕಂತಂದ್ರೆ ಒಂದ್ ನಿಮಿಷ ಅದಕ್ಕೆ ಯಾಕೆ ಅಂತಂದ್ರೆ ರಿಲ್ಯಾಕ್ಸ್ ಆಗಿರಿ. ಮೊನ್ನೆ ನಡೆದ ಉಪಚುನಾವಣೆಯಲ್ಲಿ ನಮ್ಮ ಸಮುದಾಯ 5 ಜನ ಶಾಸಕರನ್ನು ಕೊಟ್ಟು ನಿಮ್ಮನ್ನ ಗಟ್ಟಿಗೊಳಿಸಿದೆ.